गाइस हाय फ्रॉम सिंगापुर वेलकम बैक टू माय चैनल निम्गे बैकग्राउंड एला नोडबहुदु चेंज आगिदे ನಾವು ಹೊಸ ಮನೆಯಲ್ಲಿದ್ದೀವಿ ಇವತ್ತು ಅಂದ್ರೆ ಶಿಫ್ಟಿಂಗ್ ಎಲ್ಲ ಏನು ಆಗಿಲ್ಲ ನಾನು ಮತ್ತೆ ಮಕ್ಕಳು ಸುಮ್ಮನೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದ್ವಿ ಇವತ್ತು ಈ ವೀಕ್ ಅಲ್ಲಿ ಶಿಫ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ನಮಗೆ ಕೀ ಎಲ್ಲ ಸಿಕ್ಕಿದೆ ಆದ್ರೆ ಶಿಫ್ಟಿಂಗ್ ಆಗಿಲ್ಲ ನಮಗೂ ಟೈಮ್ ಸರಿಯಾಗಿ ಆಗಿಲ್ಲ ಶಿಫ್ಟ್ ಮಾಡೋದಿಕ್ಕೆ ಇಲ್ಲಿ ಇದು ನಾನು ಮಾತಾಡೋದು ಸ್ವಲ್ಪ ಎಕೋ ಸೌಂಡ್ ತರ ಕೇಳಿಸ್ತಿರಬಹುದು ನಿಮಗೆ ಯಾಕಂದ್ರೆ ಮನೆ ಖಾಲಿ ಇದೆ ಅಲ್ವಾ ನಮ್ಮದು ಸಾಮಾನುಗಳೆಲ್ಲ ಏನಿಲ್ಲ ಆದ್ರೆ ಓನರ್ ಮನೆಗೆ ಬೇಕಾದಂತ ಬೇಸಿಕ್ ಸಾಮಾನುಗಳೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಫರ್ನಿಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಫುಲ್ಲಿ ಫರ್ನಿಶ್ಡ್ ಹೌಸ್ ನಾವು ಶಿಫ್ಟ್ ಆಗೋ ಮೊದಲೇ ಇಲ್ಲಿರುವ ಬೇಸಿಕ್ ಸಾಮಾನುಗಳ ಜೊತೆಗೆ ನಿಮಗೆ ಈ ಮನೆನ ತೋರಿಸ್ತಾ ಇದೀನಿ ಇಲ್ಲಿ ಏನು ನಯಾ ನಾಜುಕಾಗಿ ಸೆಟಪ್ ಎಲ್ಲ ಏನು ಮಾಡಿಲ್ಲ ಜಸ್ಟ್ ಅವರು ಏನು ಕೊಟ್ಟಿದ್ದಾರೆ ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಒಂದ್ಸಲ ಮನೆ ನೋಡೋಣ ಇದು ನಮ್ಮ ಮೇನ್ ಡೋರ್ ಇಲ್ಲಿಂದ ಹೀಗೆ ಒಳಗೆ ಬರ್ತಾ ಇಲ್ಲಿ ಬಲಭಾಗದಲ್ಲಿ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ ಇಲ್ಲಿ ನಂದು ಸಾಮಾನು ತಗೊಂಡು ಹೋಗೋ ಟ್ರಾಲಿ ಕೂಡ ಇಟ್ಟಿದ್ದೀನಿ ಇವಾಗ ತಂದಿದ್ದು ಹಾಗೆ ಇಲ್ಲಿ ಹೀಗೆ ಬರ್ತಾ ಇದೆ ಲಿವಿಂಗ್ ಏರಿಯಾ ಕೂಡ ನಮ್ಮದು ಇಲ್ಲಿ ಸೋಫಾ ಇದೆ ಈ ಕಡೆ ನೋಡಿ ಇದು 3 ಸೀಟರ್ ಸೋಫಾ ಇದೆ ಹಾಗೆ ಒಂದು ಸೆಂಟರ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಂದು ಟಿವಿ ಸ್ಟ್ಯಾಂಡ್ ಫುಲ್ ಹಾಲ್ ನೋಡಿ ಈ ತರ ಕಾಣಿಸುತ್ತೆ ಹಾಲ್ ಮತ್ತೆ ಡೈನಿಂಗ್ ಏರಿಯಾ ಸೇಮ್ ಒಂದೇ ಇದರಲ್ಲಿ ಇರೋದು ಇದು ನಮ್ಮದು ಸ್ಟೋರ್ ರೂಮ್ ಇಲ್ಲಿ ಸ್ಟೋರ್ ರೂಮ್ ಅಲ್ಲಿ ತುಂಬಾ ಜಾಗ ಇದೆ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಮಾಡ್ಕೋಬಹುದು ಎಲ್ಲ ಖಾಲಿ ಮಾಡಿ ಕೊಟ್ಟಿದ್ದಾರೆ ನಮಗೆ ನೋಡಿ ಇಲ್ಲಿ ಒಂದು ರ್ಯಾಕ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬರ್ತಾ ಇದು ಕಾಮನ್ ರೂಮ್ ನೋಡಿ ಈ ತರ ಇದೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗೆ ಓದಿ ಬರ್ದೆಲ್ಲ ಮಾಡಬಹುದು ಇಲ್ಲ ಅಂದ್ರೆ ವರ್ಕ್ ಮಾಡೋದಿದ್ರೆ ಮಾಡಬಹುದು ನೋಡಿ ಈ ತರ ಇದೆ ಹಾಗೆ ಇಲ್ಲೊಂದು ಕ್ವೀನ್ ಸೈಜ್ ಬೆಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ದೊಡ್ಡದಾಗಿ ವಾರ್ಡ್ರೋಬ್ ಕೂಡ ಇದೆ ಇದು ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಒಂದು ಕಿಂಗ್ ಸೈಜ್ ದೊಡ್ಡದು ಬೆಡ್ ಇದೆ ಇಲ್ಲಿ ಟ್ರಕ್ ಎಲ್ಲ ಬಿದ್ದಿದೆ ಏನು ಅನ್ಕೋಬೇಡಿ ಇಲ್ಲಿ ಮಕ್ಕಳು ಆಟ ಆಡ್ತಿದ್ರು ಇವಾಗ ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಬಾತ್ರೂಮ್ ನಾನು ಓಪನ್ ಮಾಡಿ ತೋರಿಸೋದು ಏನು ಬೇಡ ಅಂತ ಅನ್ಸುತ್ತೆ ಅಂಥದ್ದೇನು ಸ್ಪೆಷಲ್ ಇಲ್ಲ ನಾರ್ಮಲ್ ಬಾತ್ರೂಮೇ ಈ ಥರ ಹಾಲು ರೂಮ್ ಎಲ್ಲ ನೋಡಿದ ತಕ್ಷಣ ನಿಮಗೆ ನನ್ನ ಹಳೆ ಮನೆ ಹೋಮ್ ಟೂರ್ ನೋಡಿದರೆ ಒಂದು ತಲೆಯಲ್ಲಿ ಬಂದಿರ್ಬೋದು ಇವಾಗ ಅದೇ ಥರ ಇದೆಯಲ್ಲ ಸೇಮ್ ಅಂತ ಖಂಡಿತ ಹೌದು ಈ ಮನೆ ಕೂಡ ಹಳೇದು ಅದೇ ಥರನೇ ಇದೆ ಅದೇ ಮಾಡೆಲ್ ಅದೇ ಸ್ಟ್ರಕ್ಚರ್ ಆದರೆ ಕೆಲವೊಂದು ಕಡೆ ನೆಲ ಹಾಗೆ ಈ ಟೈಲ್ಸ್ಗಳು ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ ಅದು ಬಿಟ್ಟರೆ ಎಲ್ಲ ಸೇಮ್ ಇದೆ ಇಷ್ಟೆಲ್ಲ ನೋಡಿ ಆದಮೇಲೆ ನನ್ನ ಒಂದು ಮೇನ್ ಏರಿಯಾನ ನಿಮಗೆ ತೋರಿಸ್ತಾ ಇದ್ರೆ ಹೇಗೆ ಅಲ್ವಾ ಈಗ ಕಿಚನ್ ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ಕೂಡ ಕಿಚನಲ್ಲಿ ಅಟ್ಯಾಚ್ಡ್ ಆಗಿ ಬಾತ್ರೂಮ್ ಇದೆ ಬನ್ನಿ ಒಂದ್ಸಲ ನೋಡ್ಕೊಂಬರೋಣ ಇಲ್ಲಿ ಬರ್ತಾ ಲೆಫ್ಟ್ ಸೈಡಲ್ಲಿ ನೋಡಿ ಇದು ಬಾತ್ರೂಮ್ ಮತ್ತೆ ಓಪನ್ ಮಾಡಿ ತೋರಿಸಲ್ಲ ಏನೂ ಇಲ್ಲ ಮಾಮೂಲಿ ಟಾಯ್ಲೆಟ್ ಮತ್ತೆ ಸ್ನಾನ ಮಾಡೋಕ್ಕಷ್ಟೇ ಇರೋದು ಏನು ಸ್ಪೆಷಲ್ ಇಲ್ಲ ಬಲಭಾಗದಲ್ಲಿ ಇಲ್ಲಿ ಫ್ರಿಡ್ಜ್ ಇದೆ ಡಬಲ್ ಡೋರ್ ಫ್ರಿಡ್ಜ್ ಈ ಫ್ರಿಡ್ಜ್ ನೋಡ್ತಾ ಇದ್ರೆ ನನಗೆ ತುಂಬ ಚಿಕ್ಕದು ಅಂತ ಅನ್ನಿಸ್ತಿದೆ ಇವಾಗ ಯಾಕಂದ್ರೆ ಈಗ ಇರೋ ಮನೆಯ ಫ್ರಿಡ್ಜ್ ಇದರ ಡಬಲ್ ಇದೆ ಇದು ನೋಡಿ ಪುಟ್ಟ ಪೆಟ್ಟಿಗೆ ತರ ಅನ್ಸುತ್ತೆ ನನಗೆ ಇಲ್ಲಿ ಬರ್ತಾ ಇದು ನಮ್ಮ ಕಿಚನ್ ಕೌಂಟರ್ ಟಾಪ್ ಪರವಾಗಿಲ್ಲ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಜಾಗ ಇದೆ ಇಲ್ಲಾಂದ್ರೆ ಏನಾದರೂ ಕಟ್ ಮಾಡಬೇಕು ಅಂತಂದರೆ ಅಥವಾ ಅಡುಗೆ ಮಾಡಿ ಇಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಇಲ್ಲಿ ಬರ್ತಾ ಇದು ಮೂರು ಬರ್ನರ್ ಇರುವಂತಹ ಸ್ಟವ್ ಕೂಡ ಇದೆ ಕಬೋರ್ಡ್ಸ್ ಎಲ್ಲ ತುಂಬ ಇದೆ ಮೇಲೇನೂ ಇದೆ ಹಾಗೆ ಕೆಳಗೆ ಕೂಡ ಇದೆ ಎಷ್ಟು ಸಾಮಾನು ಬೇಕಾದರೂ ಇಡ್ಬೋದು ಏನು ತೊಂದರೆ ಇಲ್ಲ ಅದಾದ ನಂತರ ಇದು ಸಿಂಕ್ ಏರಿಯಾ ಡಬಲ್ ಸಿಂಕ್ ಕೂಡ ಇದೆ ಹಾಗೆ ಇಲ್ಲಿ ಸೈಡಲ್ಲಿ ವಾಷಿಂಗ್ ಮೆಷಿನ್ ಕೂಡ ಕೊಟ್ಟಿದ್ದಾರೆ ಇದು ಟಾಪ್ ಲೋಡ್ ವಾಷಿಂಗ್ ಮೆಷಿನ್ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಬಟ್ಟೆ ಒಣಗಾಕೋದಕ್ಕಿರುವಂತಹ ಕೋಲುಗಳು ಇದನ್ನು ನಾವು ಹಗಲೊತ್ತು ಹೊರಗಡೆ ಕೂಡ ಹಾಕೋಬಹುದು ನಾನು ಹಳೆ ಮನೆ ಹೋಮ್ ಟೂರಲ್ಲಿ ತೋರಿಸಿದ್ದೀನಿ ಡೀಟೇಲ್ ಆಗಿ
ನೋಡಿದ್ರಲ್ಲ ನಾವು ಶಿಫ್ಟ್ ಆಗುವಂತಹ ಮನೆ ಹೇಗಿದೆ ಅಂತ. ಇಷ್ಟೇ, ಎರಡು ರೂಮು, ಹಾಲು, ಕಿಚನ್, ಆದರೆ ಸ್ಪೇಷಿಯಸ್ ಆಗಿದೆ ಇರುವಂತಹ ಜಾಗ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ರೂಮ್ ಇದೆ, ಆ್ಯಕ್ಚುಲಿ ಇದು ತ್ರೀ ರೂಮ್ ಮನೆ, ಬಟ್ ಓನರ್ ಅದನ್ನು ಲಾಕ್ ಮಾಡಿದರೆ, ಅವರ ಸಾಮಾನುಗಳನ್ನು ಇಟ್ಕೊಂಡಿದ್ದಾರೆ. ನಮಗೆ ಸ್ಟೋರ್ ರೂಮ್ ಕೊಟ್ಟಿದ್ದಾರೆ, ಹಾಗಾಗಿ ನಮಗೇನು ಪರವಾಗಿಲ್ಲ, ಸ್ಟೋರ್ ರೂಮ್ ಇದ್ದರೆ ಸಾಕು ಅಂತ. ಮತ್ತೇನು ಯಾರು ಹೋಗಿ ಬರೋದು ಮಾಡೋದಂತೂ ಇಲ್ಲ ಈ ಕೋವಿಡ್ ಟೈಮಲ್ಲಿ, ಹಾಗಾಗಿ ಇರೋ ಜಾಗ ಸಾಕು ಅಂತ. ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ, ಹಾಗಾಗಿ ಅಷ್ಟೇ ಅದನ್ನು ನೋಡ್ತೀವಿ ನಾವು. ಅದಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಅಷ್ಟೇ, ಇವತ್ತಿನ ಈ ಒಂದು ಚಿಕ್ಕ ಒಂದು ಹೋಮ್ ಟೂರ್ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ ಒಂದು ತೋರಿಸಿದ್ದೀನಿ ಮನೇನ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.